ಫ್ರೆಂಡ್ಸ್, ನಮಸ್ಕಾರ. ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತು ಬೆಳಗ್ಗೆ ಟೈಮ್ ಬಂದು 11:56 ಆಗಿದೆ, 12 ಗಂಟೆ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಹಾಸ್ಪಿಟಲ್ಗೆ ಚೆಕಪ್ಗೆ. ಅಂದರೆ ನಾನು ರೆಗ್ಯುಲರ್ ಆಗಿ ತೋರಿಸೋ ಹಾಸ್ಪಿಟಲ್ ಅಲ್ಲ, ಇವತ್ತು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಚೆಕಪ್ ಕರೆದಿದ್ದಾರೆ. ಸೊ ನಾನು ಇಷ್ಟು ದಿನ ಹೋಗಿರ್ಲಿಲ್ಲ, ಅಂದರೆ ಅವ್ರಿಗೂ ಗೊತ್ತಿತ್ತು ನನ್ನ ಕಂಡೀಷನ್ ಏನು ಅಂತ. ಸೊ ಅದಕ್ಕೆ ಅವರು ಕರೆದಿರಲಿಲ್ಲ, ನಾನು ಹೋಗಿರಲಿಲ್ಲ. ಬಟ್ ಇವಾಗ ಒಂದ್ಸರಿ ಆದರೂ ಚೆಕಪ್ಗೆ ಬರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇವತ್ತು ಚೆಕಪ್ಗೆ ಹೋಗ್ತಾ ಇದ್ದೀನಿ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇದು ಕಾರ್ಡ್ ಕೊಟ್ಟಿರ್ತಾರಲ್ವಾ, ಸೊ ಅದಕ್ಕೆ ಅದ್ರ ಎಂಟ್ರಿ ಮಾಡಬೇಕಂತೆ ಅವರು. ಸೊ ಚೆಕಪ್ಗೆ ಕರೆದಿದ್ರು, ಅದಕ್ಕೆ ನಾನು ನಮ್ಮ ಯಜಮಾನರಿಗೆ ಹೋಗ್ತಾ ಇದ್ದೀವಿ. ತುಂಬ ದೂರ ಏನಿಲ್ಲ, ಇಲ್ಲೇ ನಮ್ಮೂರ ಹತ್ರನೇ. ಸೊ ಹೋಗ್ಬಿಟ್ಟು ಅಲ್ಲಿ ಡಾಕ್ಟರ್ ಹತ್ರ ತೋರಿಸ್ಬೇಕು ಒಂದ್ಸರಿ, ಮತ್ತು ಅವರು ಹೈಟು ವೆಯ್ಟು ಎಲ್ಲ ಚೆಕ್ ಮಾಡ್ತಾರೆ, ಅದನ್ನ ಕೂಡ ತೋರಿಸ್ಬೇಕು. ಸೊ ನೋಡೋಣ ಏನು ಹೇಳ್ತಾರೆ ಅಂತ. ಮತ್ತು ಬ್ಲಡ್ ಚೆಕಪ್ಪು, ಸ್ಕ್ಯಾನಿಂಗ್ ಎಲ್ಲ, ರಿಪೋರ್ಟ್ ಎಲ್ಲ ತೊಗೊಳಕ್ಕೆ ತೋರಿಸ್ಬೇಕು. ಮತ್ತು ನಾನು HB ಚೆಕ್ ಮಾಡಿಸಿಲ್ಲ, ನೋಡೋಣ ಇಲ್ಲಿ ಮಾಡ್ತಾರೇನೋ ಹಾಸ್ಪಿಟಲಲ್ಲಿ ಅಂತ. HB ಅವಾಗವಾಗ ಚೆಕ್ ಮಾಡಿಸ್ತಾ ಇರಬೇಕು ಅಂತ ಹೇಳಿದರು ಡಾಕ್ಟ್ರು. ಸೊ ಹಿಮೋಗ್ಲೋಬಿನ್ ಲೆವೆಲ್ಲು ಅದನ್ನು ಚೆಕ್ ಮಾಡ್ತಾರೆ ಏನೋ ನೋಡಬೇಕು. ಎಲ್ಲ ಶೇರ್ ಮಾಡ್ತೀನಿ ಏನೇನು ಹೇಳಿದ್ರು ಅಂತ. ಏನಿಲ್ಲ, ಅವ್ರು ನಾರ್ಮಲ್ ರಿಪೋರ್ಟನ್ನು ಬರ್ಕೋತಾರೆ ಅಷ್ಟೇ. ನಮ್ಮ ಯಜಮಾನರಿಗೆ ಲಾಸ್ಟ್ ಟೈಮ್ ಚೆಕಪ್ ಮಾಡಿದ್ರು ಅವ್ರಿಗೂ ನನ್ನ ಜೊತೆ, ಇವೇ ನನ್ನ ಮೈದ್ನಂಗೂ ಮಾಡಿದ್ರಂತೆ ಗಾನ ಪ್ರೆಗ್ನೆನ್ಸಿಗೆ. ಸೊ ಇವ್ರಿಗೂ ಮಾಡ್ಬೋದು ಇವತ್ತು, ನೋಡೋಣ ಏನು ಹೇಳ್ತಾರೋ. ಸೊ ಅಲ್ಲಿಗೆ ಹೋದ್ಮೇಲೆ ಅಲ್ಲೇನಾಗುತ್ತೆ ಅಂತ ಶೇರ್ ಮಾಡ್ತೀನಿ, ಸಾಧ್ಯದಲ್ಲಿ ವೀಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ. ಸೊ ಸದ್ಯಕ್ಕೆ ವೆಲ್ಕಮ್ ಬ್ಯಾಕ್. ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಾರಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು. ಸೊ ಇಲ್ಲಿಂದ ಇಲ್ಲಿಗೆ ಕಾರಲ್ಲೇ ಹೋಗ್ತಾ ಇದ್ದೀವಿ, ಯಾಕಂದರೆ 2-ವೀಲರಲ್ಲಿ ನಾನು ಟ್ರಾವೆಲ್ ಮಾಡೋಂಗಿಲ್ಲ ಅದಕ್ಕೆ. ಸೊ ಬಂತೀನಿ, ಏನು ಹಾಸ್ಪಿಟ್ಲು ಹೋಗೋಣ. ಬಂತ ಹಾಸ್ಪಿಟ್ಲು ಸ್ವಲ್ಪ ನನಗೇನಕ್ಕೆ ಚೆಕ್ ಮಾಡ್ತಾರೆ? ಏ ಲಾಸ್ಟ್ ಟೈಮ್ ಮಾಡಿರಲಿಲ್ಲ ನಿಂಗೆ ಬ್ಲಡ್ ಚೆಕಪ್ಪ? ನಂಗೈತೆ, ನಿಂಗೂ ಮಾಡ್ತಾರೆ. ಮಾಡ್ತಾರೆ ಇವಾಗ ಬ್ಲಡ್ ತಗೋತಾರೆ. ಎಷ್ಟು ಹಂಗೆ ಒಂದಷ್ಟು ಲಿಸ್ಟ್ ಹೇಳೋಣ ಸಂಜೆ ಬೇಕು ನಂಗೆ ಅಂತ, ಅದನ್ನೆಲ್ಲ ತಗೊಂಡು ಹೋಗ್ಬೇಕು ಇವಾಗ. ಬಂದು ಹಾಸ್ಪಿಟ್ಲು ಬನ್ನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಬ್ಲಾಗ್ನಲ್ಲಿ ನಾನು ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಈ ಸ್ಕಿನ್ ಕೇರ್ ವಿಡಿಯೋನಲ್ಲಿ ತುಂಬ ದಿನಗಳ ಹಿಂದೆ ನನಗೆ ಆಯಿಲಿ ಸ್ಕಿನ್ಗೆ ಬೆಸ್ಟ್ ಫೇಸ್ ವಾಶ್ ರೆಕಮೆಂಡ್ ಮಾಡಿ ಅಥವಾ ಯಾವುದು ಬೆಸ್ಟ್ ಫೇಸ್ ವಾಶ್ ಅನ್ನೋದ್ರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಸೊ ಈ ರೈನಿ ಸೀಸನಲ್ಲಿ ಆಯಿಲಿ ಸ್ಕಿನ್ ಅವ್ರಿಗೆ ಪಿಂಪಲ್ ಪ್ರಾಬ್ಲಮ್ ಅಥವಾ ನಿಮ್ಮ ಸ್ಕಿನ್ಗೆ ಮಾಯಿಶ್ಚರೈಸೇಷನ್ ತುಂಬಾ ಕಡಿಮೆ ಇರುತ್ತೆ, ಜೊತೆಗೆ ಎಲ್ಲ ಥರದ ಪ್ರಾಬ್ಲಮ್ಗಳು ಅಂದರೆ ಆಕ್ನೆ, ಪಿಂಪಲ್ಸ್, ಹಾಗೆ ಪಿಂಪಲ್ ಮಾರ್ಕ್ಸ್ ಇದೆಲ್ಲ ಜಾಸ್ತಿ ಆಗುವಂಥದ್ದು, ಹಾಗೆ ಓಪನ್ ಪೋರ್ಸ್ ಜಾಸ್ತಿ ಆಗುವಂಥದ್ದು ಈ ಸೀಸನಲ್ಲಿ ಕಾಮನ್ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ಆಯಿಲಿ ಸ್ಕಿನ್ ಅವ್ರಿಗೆ ಬೆಸ್ಟ್ ಫೇಸ್ ವಾಶ್ ಯಾವುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ಸ್ಕಿನ್ ಕೇರ್ ಡೀಟೇಲ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಬೇಸಿಕಲಿ ಆಯಿಲಿ ಸ್ಕಿನ್ ಅವ್ರಿಗೆ ಈ ಸೀಸನಲ್ಲಿ ಏನಾಗುತ್ತೆ ಅಂದರೆ ಫೇಸಲ್ಲಿ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಆಗುತ್ತೆ. ಸೊ ಇದರಿಂದ ಓಪನ್ ಪೋರ್ಸ್ ಏನಿರುತ್ತೆ ಇದು ಜಾಸ್ತಿ ಆಗುತ್ತೆ. ಪೋರ್ಸ್ನಲ್ಲಿ ಆಯಿಲಿನೆಸ್ ಅಥವಾ ಡರ್ಟ್ ಆ್ಯಂಡ್ ಇಂಪ್ಯೂರಿಟೀಸ್ ಕ್ಲಾಗ್ ಆಗಿ ಅದು ಪಿಂಪಲ್ಸ್ ಹಾಗೆಯೇ ಈ ಪಫಿನೆಸ್ ಇದೆಲ್ಲ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಹೊರಗಡೆ ಬರಬೇಕು ಅಂದರೆ ಇವತ್ತು ನಾನು ತೋರಿಸ್ತಿರುವಂಥ ಫೇಸ್ ವಾಶ್ ಮತ್ತು ಮಾಯಿಶ್ಚರೈಸರ್ ಎರಡೂ ಬೆಸ್ಟ್ ಅಂತ ಹೇಳ್ಬೋದು. ಎರಡೂ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಆಕ್ನೆ ಪ್ರಾನ್ ಸ್ಕಿನ್ ಅಥವಾ ಆಯಿಲಿ ಸ್ಕಿನ್ ಯಾರಿಗಿರತ್ತೆ ಅವ್ರಿಗೆ ಮಾತ್ರ. ಸೊ ನಾನು ತೋರಿಸುವಂಥ ಎರಡು ಪ್ರಾಡಕ್ಟ್ಗಳು ಅಂಥವ್ರಿಗೆ ಬೆಸ್ಟ್ ಅಂತ ಹೇಳ್ಬೋದು. ಅಪಾರ್ಟ್ ಫ್ರಮ್ ದಿಸ್, ನೀವು ಬೇರೆ ಸ್ಕಿನ್ ಟೈಪ್ ಅವರು ಕೂಡ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್. ನಾನು ತೋರಿಸ್ತಿರುವಂಥ ಪ್ರಾಡಕ್ಟ್ ಬಂದು ಮಾಮಾ ಅರ್ಥವರು ಆಯಿಲ್ ಫ್ರೀ ಫೇಸ್ ವಾಶ್ ಜೊತೆಗೆ ಆಯಿಲ್ ಫ್ರೀ ಮಾಯಿಶ್ಚರೈಸರ್. ಒಂದೊಂದಾಗಿ ಏನೆಲ್ಲ ಬೆನಿಫಿಟ್ಸ್ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಾಮಾ ಅರ್ಥವರು ಆಯಿಲ್ ಫ್ರೀ ಫೇಸ್ ವಾಶ್, ಇದರಲ್ಲಿ ಆಪಲ್ ಸಿಡರ್ ವಿನೆಗರ್ ಹಾಗೆಯೇ ಸ್ಯಾಲಿಸೈಕ್ಲಿಕ್ ಆಸಿಡ್ ಅನ್ನೋ ಎರಡು ಮೇನ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಇದು ಬೆಸ್ಟ್ ಫಾರ್ ಆಯಿಲಿ ಸ್ಕಿನ್ ಅಂತ ಹೇಳ್ಬೋದು. ನಿಮ್ದೇನಾದರೂ ಆಕ್ನೆ ಪ್ರಾನ್ ಸ್ಕಿನ್ ಆಗಿದ್ರೆ ನಿಮ್ಮ ಸ್ಕಿನ್ಗೆ ಇದು ತುಂಬ ಗ್ರೇಟ್ ಆಗಿ ವರ್ಕ್ ಮಾಡುತ್ತೆ.
ಇದರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಅಂತ ನೋಡೋದಾದ್ರೆ, ನಿಮ್ಮ ಆಯಿಲಿ ಸ್ಕಿನ್ನಲ್ಲಿ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಅಥವಾ ಎಕ್ಸೆಸಿವ್ ಆಯಿಲಿನೆಸ್ ಏನಿರುತ್ತೆ ಅದನ್ನು ಕಂಪ್ಲೀಟ್ ಆಗಿ ರೆಡ್ಯೂಸ್ ಮಾಡುತ್ತೆ. ಹಾಗೆಯೇ ಡರ್ಟ್ ಮತ್ತು ಜಂಪ್ಸ್ನ ಡೀಪ್ ಆಗಿ ಕ್ಲೆನ್ಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಜೊತೆಗೆ ಹೆಲ್ದಿ ಸ್ಕಿನ್ನ ಮೇಂಟೈನ್ ಮಾಡೋದ್ರಲ್ಲೂ ಕೂಡ ನಿಮಗೆ ಈ ಫೇಸ್ ವಾಶ್ ಹೆಲ್ಪ್ ಮಾಡುತ್ತೆ. ಜಸ್ಟ್ ನೀವು ನಾರ್ಮಲ್ ಆಗಿ ಹೇಗೆ ಫೇಸ್ ವಾಶ್ ತೊಗೊಂಡು ಜೆಂಟಲ್ ಆಗಿ ರಬ್ ಮಾಡಿ ಫೇಸ್ ವಾಶ್ ಮಾಡ್ತೀರಾ, ಅದೇ ಥರ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು. ಸೊ ಇದರಿಂದ ನಿಮ್ಮ ಆಯಿಲಿ ಸ್ಕಿನ್ ಸಮಸ್ಯೆಗಳು ಏನೇ ಇದ್ರೂ ಕಂಪ್ಲೀಟ್ ಆಗಿ ರೆಡ್ಯೂಸ್ ಆಗುತ್ತೆ. ಹಾಗೆ ಇದು ನಿಮ್ಗೆ ಪ್ಯಾರಾಬೀನ್ ಮತ್ತೆ ಸಲ್ಫೇಟ್ ಫ್ರೀ ಆಗಿರುತ್ತೆ, ಫ್ರೀ ಫ್ರಮ್ ಹಾರ್ಮ್ಫುಲ್ ಕೆಮಿಕಲ್ಸ್ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ಎಲ್ಲಾ ತರದ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಇದು ಆರಾಮಾಗಿ ಸೂಟ್ ಆಗುತ್ತೆ. ಸೊ ಬನ್ನಿ, ಹಾಗಿದ್ರೆ ಈ ಪ್ರಾಡಕ್ಟ್ನ ನಿಮ್ ಸ್ಕಿನ್ ಮೇಲೆ ಹೇಗೆ ಯೂಸ್ ಮಾಡ್ಬೋದು. ನಂದು ಡ್ರೈ ಸ್ಕಿನ್, ನಾನು ಕೂಡ ಇದನ್ನ ಯೂಸ್ ಮಾಡ್ತೀನಿ, ಯಾಕಂದ್ರೆ ವಿಚ್ ಇಸ್ ಸೇಫ್. ಎಲ್ಲಾ ತರದ ಸ್ಕಿನ್ ಟೈಪ್ ಅವರು ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್ ಯೂಸ್ ಮಾಡ್ಬೋದು. ಸೊ ನಾನು ಹೇಗೆ ಯೂಸ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಸೊ ಆ ನಂತರ ನೀವು ಕೂಡ ಯೂಸ್ ಮಾಡ್ಬೋದು ಇಫ್ ನಿಮ್ಗೇನಾದ್ರೂ ಆಕ್ನೆ ಪ್ರೋನ್ ಸ್ಕಿನ್ ಇದ್ರೆ. ಸೊ ನೀವು ಇದನ್ನು ನಿಮ್ಮ ಮಾರ್ನಿಂಗ್ ಸಿ ಟಿ ಎಮ್ ರೂಟೀನಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು. ಸ್ಟಾರ್ಟಿಂಗ್ ವಿತ್ ದ ವೆಟ್ ಫೇಸ್, ನೀವು ಸ್ಮಾಲ್ ಅಮೌಂಟ್ ಆಫ್ ಫೇಸ್ ವಾಶ್ನ ನಿಮ್ಮ ಪಾಮ್ ಮೇಲೆ ತಗೊಂಡು ಜಸ್ಟ್ ನೀವು ನಿಮ್ಮ ಸ್ಕಿನ್ ಮೇಲೆ ಇದನ್ನು ಜೆಂಟಲ್ ಆಗಿ ರಬ್ ಮಾಡಬೇಕು. ಸೊ ಇದನ್ನು ಸರ್ಕ್ಯುಲರ್ ಮೋಷನಲ್ಲಿ ಅಥವಾ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನೀವು ಜೆಂಟಲ್ ಆಗಿ ರಬ್ ಮಾಡಿ ಆನಂತರ ನಾರ್ಮಲ್ ಟ್ಯಾಪ್ ವಾಟರಲ್ಲಿ ವಾಶ್ ಮಾಡ್ಕೋಬೇಕು. ಸೊ ಆನಂತರ ಪ್ಯಾಟ್ ಡ್ರೈ ಮಾಡಬೇಕು. ಸ್ಕಿನ್ ತುಂಬ ಹೆಲ್ದಿ ಗ್ಲೋ ಬರುತ್ತೆ, ಇನ್ಸ್ಟೆಂಟ್ ಗ್ಲೋ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಸ್ಕಿನ್ ಅಬ್ಸರ್ವ್ ಮಾಡ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಅಂತ. ಸೊ ನೀವು ಕೂಡ ಯೂಸ್ ಮಾಡ್ಬೋದು ಇದನ್ನು. ನೀವು ಆಯಿಲ್ ಫ್ರೀ ಫೇಸ್ ವಾಶ್ನ ಯೂಸ್ ಮಾಡಿದಾದ್ಮೇಲೆ ಖಂಡಿತವಾಗ್ಲೂ ನಿಮ್ಮ ಸ್ಕಿನ್ಗೆ ಮಾಯಿಶ್ಚರೈಸೇಷನ್ ಅಗತ್ಯತೆ ಇರುತ್ತೆ. ಕೆಲವ್ರು ಏನಂತಾರೆ, ನಮ್ಮ ಸ್ಕಿನ್ನಲ್ಲಿ ಈಗ ಆಲ್ರೆಡಿ ಎಕ್ಸೆಸಿವ್ ಆಯಿಲ್ ಇದೆ, ಸೊ ಮಾಯಿಶ್ಚರೈಸೇಷನ್ ಅಗತ್ಯ ಇಲ್ಲ ಅಂತ ಅನ್ಕೋತಾರೆ. ಬಟ್ ಎಲ್ಲ ಥರದ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಮಾಯಿಶ್ಚರೈಸೇಷನ್ ತುಂಬಾ ಅಗತ್ಯ ಇರುತ್ತೆ. ಸೊ ನೀವು ಎನಿ ಸ್ಕಿನ್ ಟೈಪ್ ಆಗಿದ್ರೂ ನಿಮ್ಮ ಸ್ಕಿನ್ ಟೈಪ್ಗೆ ಹೊಂದುವಂತ ಮಾಯಿಶ್ಚರೈಸರ್ಸ್ನ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ನಾನು ನಿಮಗೆ ಅಂದರೆ ಆಯಿಲಿ ಸ್ಕಿನ್ ಅವ್ರಿಗೆ ರೆಕಮೆಂಡ್ ಮಾಡೋದು ಆಯಿಲ್ ಫ್ರೀ ಫೇಸ್ ವಾಶ್ ಮಾಡ್ತವ್ರೆ, ಆಯಿಲ್ ಫ್ರೀ ಫೇಸ್ ವಾಶ್ ಯೂಸ್ ಮಾಡಿದ್ಮೇಲೆ ಸೇಮ್ ಸೀರೀಸ್ ಆಫ್ ಆಯಿಲ್ ಫ್ರೀ ಮಾಯಿಶ್ಚರೈಸರ್ನ ಯೂಸ್ ಮಾಡ್ಬೋದು. ಸೊ ಡಬಲ್ ಬೆನಿಫಿಟ್ಸ್ ನಿಮಗಿರುತ್ತೆ. ಸೊ ಈ ಫೇಸ್ ಮಾಯಿಶ್ಚರೈಸರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದು ಆ್ಯಪಲ್ ಸೈಡರ್ ವಿನೆಗರ್ ಇರುತ್ತೆ. ನೀವು ಫೇಸ್ ವಾಶ್ ಮಾಡಿದಾದ್ಮೇಲೆ ಫೇಸ್ನ ಡ್ರೈ ಆಗೋದಕ್ಕೆ ಬಿಟ್ಟು ಆನಂತರ ನೀವು ಫೇಸ್ ಮೇಲೆ ಅಪ್ಲೈ ಮಾಡ್ಕೋಬಹುದು. ಇದು ಅಷ್ಟೇ ಬೆಸ್ಟ್ ಫಾರ್ ಆಕ್ನೆ ಪ್ರೋನ್ ಸ್ಕಿನ್ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲದೆ ಆಯಿಲಿ ಸ್ಕಿನ್ ಅವ್ರು ಅಷ್ಟೇ ಅಲ್ಲದೆ ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್, ಎಲ್ಲ ಥರ ಸ್ಕಿನ್ ಟೈಪ್ ಅವರು ಕೂಡ ನೀವು ಈ ಮಾಯಿಶ್ಚರೈಸರ್ನ ಯೂಸ್ ಮಾಡ್ಬೋದು. ಜಸ್ಟ್ ಸ್ಮಾಲ್ ಅಮೌಂಟ್ ಆಫ್ ಮಾಯಿಶ್ಚರೈಸರ್ನ ಫೇಸ್ ಮೇಲೆ ಅಪ್ಲೈ ಮಾಡಿದ್ರೆ ಆಯಿತು. ನಿಮ್ಮ ಸ್ಕಿನ್ನಲ್ಲಿ ಇರಬೇಕಾದಂಥ ಪಿ ಹೆಚ್ ಲೆವೆಲ್ನ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಜೊತೆಗೆ ಮಾಯಿಶ್ಚರ್ನೆಸ್ನ ಲಾಕ್ ಮಾಡುತ್ತೆ. ಇದರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಅಂದರೆ, ನಾನ್ ಗ್ರೀಸಿ, ನಿಮಗೆ ಅಪ್ಲೈ ಮಾಡಿದ ಕೂಡಲೇ ಸ್ಕಿನ್ನಲ್ಲಿ ಅಬ್ಸಾರ್ಬ್ ಆಗುತ್ತೆ. ಹಾಗೆಯೇ ಪಿಂಪಲ್ಸ್ನ ಪ್ರಿವೆಂಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗೆ ಸ್ಕಿನ್ನಲ್ಲಿ ಇರಬೇಕಾದಂಥ ಮಾಯಿಶ್ಚರ್ನೆಸ್ ಅಥವಾ ಪಿ ಹೆಚ್ ಲೆವೆಲ್ನ ಬ್ಯಾಲೆನ್ಸ್ಡ್ ಆಗಿ ಮೇಂಟೈನ್ ಮಾಡೋದ್ರಲ್ಲಿ ನಿಮಗೆ ಈ ಮಾಯಿಶ್ಚರೈಸರ್ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಮೇನ್ ಥಿಂಗ್ ಏನಂದ್ರೆ, ಇದು ಪ್ಯಾರಾಬಿನ್ಸ್ ಹಾಗೇನೆ ಸಲ್ಫೇಟ್ ಫ್ರೀ ಆಗಿರುತ್ತೆ. ಡರ್ಮಟೋಲಜಿಕಲಿ ಟೆಸ್ಟೆಡ್ ಪ್ರಾಡಕ್ಟ್ ಇದಾಗಿರುತ್ತೆ. ಸೊ ಡರ್ಮಟೋಲಜಿಕಲಿ ಟೆಸ್ಟೆಡ್ ಮೀನ್ಸ್ ಎನಿ ಸ್ಕಿನ್ ಟೈಪ್ ಅವರು ಕೂಡ ನೀವು ವಿತೌಟ್ ಎನಿ ಪ್ರಾಬ್ಲಮ್ ಅಥವಾ ಎನಿ ಇಶ್ಯೂ ಅಥವಾ ಎನಿ ಸೈಡ್ ಎಫೆಕ್ಟ್ಸ್ ಯೂಸ್ ಮಾಡ್ಬೋದು. ಸೊ ಬನ್ನಿ, ಹಾಗಿದ್ರೆ ಇದನ್ನ ಹೇಗೆ ಅಪ್ಲೈ ಮಾಡ್ದು ಅಂತ ನೋಡ್ಕೊಂಡು ಬರೋಣ. ಸೊ ಫೇಸ್ ವಾಶ್ ಮಾಡಿದ ನಂತರ ಸ್ಕಿನ್ ತುಂಬ ಡ್ರೈ ಆಗೋದಕ್ಕೆ ಬಿಡಬೇಕು. ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದರೂ ಗ್ಯಾಪ್ ಕೊಡಬೇಕು. ಅದಾದಮೇಲೆ ನಿಮಗೆ ರಿಕ್ವೈರ್ಡ್ ಅಮೌಂಟ್ ಆಫ್ ಮಾಯಿಶ್ಚರೈಸರ್ನ ನಿಮ್ಮ ಪಾಮ್ ಮೇಲೆ ತಗೊಂಡು ಜೆಂಟಲ್ ಆಗಿ ನಿಮ್ಮ ಸ್ಕಿನ್ ಮೇಲೆ ಮಸಾಜ್ ಮಾಡ್ತಾ ಬರಬೇಕು. ಇದು ಇನ್ಸ್ಟೆಂಟ್ ಆಗಿ ಅಬ್ಸಾರ್ಬ್ ಆಗುತ್ತೆ, ನಾನ್ ಗ್ರೀಸಿ ಅಂತಾನೆ ಹೇಳ್ಬೋದು. ಇನ್ಸ್ಟೆಂಟ್ ಆಗಿ ನಿಮ್ಮ ಸ್ಕಿನ್ ಮೇಲೆ ಅಬ್ಸಾರ್ಬ್ ಆಗುತ್ತೆ, ಅದೇ ರೀತಿ ಗ್ರೀಸಿನೆಸ್ ಇರೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಎರಡೂ ಪ್ರಾಡಕ್ಟ್ಗಳು ತುಂಬಾ ಯೂಸರ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ನೀವು ನಿಮ್ಮ ಸ್ಕಿನ್ ಕೇರ್ ರುಟೀನ್, ಮಾರ್ನಿಂಗ್, ವೆದರ್, ಈವ್ನಿಂಗ್ ಯಾವ್ದಾದ್ರೂ ಆಯಿತು, ಸೊ ನಿಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೋಬಹುದು. ಸೊ ಇದನ್ನು ನೀವು ರೆಗ್ಯುಲರ್ ಆಗಿ ಹೇಗೆ ಯೂಸ್ ಮಾಡ್ತಿರೋ ಅದೇ ಥರ ಮಾಡೋದು. ಸೊ ಇದರಿಂದ ನಿಮಗೆ ಆಯಿಲಿನೆಸ್ ಹೋಗ್ಲಾಡ್ಸುತ್ತೆ, ಜೊತೆಗೆ ನಿಮ್ಮ ಸ್ಕಿನ್ನಲ್ಲಿ ಹೆಲ್ದಿ ಗ್ಲೋ ಜೊತೆಗೆ ಮಾಯಿಶ್ಚರ್ನೆಸ್ನ ಲಾಕ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ನಾನು ತೋರಿಸುವಂತಹ ಎಲ್ಲ ಮಮಾರ್ಟ್ ಪ್ರಾಡಕ್ಟ್ಗಳು ನೈಕಾ, ಪರ್ಪಲ್, ಅಮೆಜಾನ್ ಹಾಗೆ ಫ್ಲಿಪ್ಕಾರ್ಟ್ ಈ ಕಡೆ ಅವೈಲಬಿಲಿಟಿ ಇರುತ್ತೆ. ಜೊತೆಗೆ ಮಮಾರ್ಟ್ .in ವೆಬ್ಸೈಟಲ್ಲೂ ಕೂಡ ನಿಮಗೆ ಈ ಎಲ್ಲ ಪ್ರಾಡಕ್ಟ್ಗಳು ಅವೈಲಬಿಲಿಟಿ ಇರುತ್ತೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನಿಮಗೆ ಎಲ್ಲಿ ಇಷ್ಟನೋ ಅಲ್ಲಿ ಆರಾಮಾಗಿ ಬೈ ಮಾಡ್ಬೋದು. ಸೊ ನಿಮ್ಗೆ ಏನಾದರೂ ಮಾಮಾರ್ತ್ನ ಪ್ರಾಡಕ್ಟ್ಸ್ಗಳ ಮೇಲೆ ಎಕ್ಸ್ಟ್ರಾ ಅಡಿಷ್ನಲ್ 20% ಡಿಸ್ಕೌಂಟ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರ ಅಂತ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡ್ಬೋದು. ಸೊ ಇದರಿಂದ ಮಾಮಾರ್ತ್ ಪ್ರಾಡಕ್ಟ್ಸ್ಗಳ ಮೇಲೆ ಅಡಿಷ್ನಲ್ ಡಿಸ್ಕೌಂಟ್ ಸಿಗತ್ತೆ, ಓನ್ಲಿ ಆನ್ ಮಾಮಾರ್ತ್ .in ಅಫಿಷಿಯಲ್ ವೆಬ್ಸೈಟ್. ಇನ್ನು ಬೇರೆ ಯಾವುದೇ ಕಡೆ ನಿಮಗೆ ಈ ಕೂಪನ್ ಕೋಡ್ ವರ್ಕ್ ಆಗೋದಿಲ್ಲ, ಮಾಮಾರ್ತ್ .in ವೆಬ್ಸೈಟಲ್ಲಿ ಮಾತ್ರ ಈ ಕೂಪನ್ ಕೋಡ್ ವರ್ಕ್ ಆಗುತ್ತೆ. ಸೊ ಟೋಟಲ್ MRP ಮೇಲೆ ನಿಮಗೆ 20% ಡಿಸ್ಕೌಂಟ್ ಸಿಗತ್ತೆ.
ಹಾಗೆ ನಿಮ್ಗೆ ಮಾಮಾ ಅರ್ತ್ ಕಡೆಯಿಂದ ಒಂದು ಗುಡ್ ಇನಿಷಿಯೇಟಿವ್ ಏನಂದ್ರೆ, ನೀವು ಪ್ರತಿ ಸರಿ ಅವ್ರ ಕಡೆಯಿಂದ ಎನಿ ಪ್ರಾಡಕ್ಟ್ನ ಬೈ ಮಾಡಿದಾಗ ಅವರು ನಿಮ್ಮ ಹೆಸರಲ್ಲಿ ಒಂದು ಗಿಡನ ಪ್ಲಾಂಟ್ ಮಾಡ್ತಾರೆ. ಸೊ ಅದರ ಎಕ್ಸಾಕ್ಟ್ ಜಿಯೋಲೊಕೇಶನ್ ಹಾಗೆ ಸ್ಪೈಸಸ್ನ ನಿಮ್ಮ ನಂಬರ್ಗೆ ಕಳಿಸ್ಕೊಡ್ತಾರೆ. ಸೊ ನಾವು ಒಂದು ಆರ್ಡರ್ನ ಪ್ಲೇಸ್ ಮಾಡಿದ್ರೆ ಅವರು ನಮ್ಮ ಹೆಸರಲ್ಲಿ ಒಂದು ಗಿಡನ ಇಡ್ತಾರೆ. ಗುಡ್ ಇನಿಷಿಯೇಟಿವ್ ಅಲ್ವಾ? ಸೊ ಈಗಿನ ಕಾಲದಲ್ಲಿ ಆ ಗಿಡಗಳನ್ನ ಹೆಚ್ಚು ಬೆಳೆಸ್ಬೇಕು ಅಂತಾರೆ, ಅದಕ್ಕೆ ಟೈಮ್ ಆಗಲಿ ಜಾಗ ಆಗಲಿ ಇಲ್ಲದೆ ಇರೋ ಕಾರಣ ನಮಗೆ ಅದು ಸಾಧ್ಯ ಆಗಿರೋದಿಲ್ಲ. ಒಂದು ಪ್ರಾಡಕ್ಟ್ ಬೈ ಮಾಡೋದ್ರಿಂದ ನಮಗೆ ಆ ಒಂದು ಆಪರ್ಚುನಿಟಿ ಸಿಕ್ತಂಗೆ ಆಗುತ್ತೆ. ಸೊ ನೀವು ಕೂಡ ಕೈ ಜೋಡಿಸಿದ್ರೆ ತುಂಬಾ ಒಳ್ಳೆಯದು. ಹಾಗೆಯೇ ಮಾಮಾ ಅರ್ತ್ ಒಂದು ಇಂಡಿಯನ್ ಬ್ರ್ಯಾಂಡ್ ಆಗಿದೆ, ಹಾಗೆ ಪ್ಲಾಸ್ಟಿಕ್ ಪಾಸಿಟಿವ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಹೆಚ್ಚಾಗಿ ಇಂಡಿಯನ್ ಬ್ರ್ಯಾಂಡ್ಸ್ನ ಪ್ರಮೋಟ್ ಮಾಡೋದು ಅಥವಾ ಉತ್ತೇಜಿಸೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಸೊ ಆದಷ್ಟು ಇಂಡಿಯನ್ ಬ್ರ್ಯಾಂಡ್ಸ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಹಾಗೆ ಮಾಮಾ ಅರ್ತ್ ಅವರು ತಮ್ಮ ಅಫಿಷಿಯಲ್ ಆ್ಯಪ್ನ ಕೂಡ ಲಾಂಚ್ ಮಾಡಿದ್ದಾರೆ. ಸೊ ನೀವು ಆಪಲ್ ಸ್ಟೋರ್ ಅಥವಾ ಪ್ಲೇಸ್ಟೋರ್ನಲ್ಲಿ ಮಾಮಾ ಅರ್ತ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬಹುದು. ಇದರಿಂದ ನಿಮಗೆ ಮಾಮಾ ಅರ್ತ್ ವೆಬ್ಸೈಟಲ್ಲಿ ಅಥವಾ ಮಾಮಾ ಅರ್ತ್ ಕಡೆಯಿಂದ ರಿಲೀಸ್ ಆಗುವಂಥ ಹೊಸ ಪ್ರಾಡಕ್ಟ್ಗಳು ಅಥವಾ ಹೊಸ ಸೇಲ್ಸ್ ಏನಿರುತ್ತೆ ಇದ್ರ ಬಗ್ಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಸೊ ನೀವು ಆವಾಗ ಅದನ್ನು ಯೂಸ್ ಮಾಡ್ಕೋಬಹುದು. ಸೊ ಈಗಲೇ ಮಾಮಾ ಅರ್ತ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದಿಷ್ಟು ಡೀಟೇಲ್ಸು ಆಯಿಲಿ ಸ್ಕಿನ್ ಅವ್ರಿಗೆ ಯಾವ ಫೇಸ್ ವಾಶ್ ಹಾಗೆ ಮಾಯಿಶ್ಚರೈಸರ್ ಬೆಸ್ಟ್ ಅಂತ ಹೇಳಿದ್ದೀನಿ. ಸೊ ಹೋಪ್ ನಿಮ್ಗೆ ಯೂಸ್ ಆಗ್ಬೋದು. ಯಾರಿಗಾದ್ರೂ ಬೆನಿಫಿಟ್ ಆಗತ್ತೆ ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಸೊ ಬ್ಲಾಗ್ ಕಂಟಿನ್ಯೂ ಆಗತ್ತೆ, ನೋಡ್ತಾ ಇರಿ. ಸೊ ನಾನು ಹಾಸ್ಪಿಟಲ್ಗೆ ಹೋದ್ಮೇಲೆ ಕೆಲವೊಂದಷ್ಟು ರೆಗ್ಯುಲರ್ ಚೆಕಪ್ ಮಾಡಿದ್ರು. ಸೊ ಅದಾದಮೇಲೆ ಬ್ಲಡ್ ಚೆಕಪ್ ಅಂದರೆ ಹಿಮೋಗ್ಲೋಬಿನ್ ಲೆವೆಲ್ ಚೆಕ್ ಮಾಡೋದಕ್ಕೆ ಬ್ಲಡ್ ಡ್ರಾ ಮಾಡ್ಕೊಂಡಿರು ಅಥವಾ ಕೂತಿದ್ದೀನಿ ನಾನು ಇವಾಗ. A few moments later. ಸೊ ಫ್ರೆಂಡ್ಸ್, ಚೆಕಪ್ ಎಲ್ಲ ಆಯಿತು. ಅದೇ ನಾನು ಹೇಳ್ದಂಗೆ ಬ್ಲಡ್ ಚೆಕಪ್ ಮಾಡಿದ್ರು, ಹೆಚ್ ಬಿ ಪರ್ಸೆಂಟೇಜ್ ಚೆಕ್ ಮಾಡಿದ್ರು, ಆಮೇಲೆ ಪಾಪದ್ದು ಫೆಟಲ್ ಹಾರ್ಟ್ ರೇಟ್ ಚೆಕ್ ಮಾಡಿದ್ರು, ಆಮೇಲೆ ಇನ್ನೊಂದೇನು ಹೈಟ್ ಚೆಕ್ ಮಾಡಿದ್ರು, ಬಿ ಪಿ ಚೆಕ್ ಮಾಡಿದ್ರು, ಅದೇ ನಾರ್ಮಲ್ ಆಗಿ ಎಲ್ತ್ ಚೆಕ್ ಮಾಡಿದ್ರು. ಸೊ ನನಗೆ ಇವಾಗ ನಾರ್ಮಲ್ ಆಗಿ ಇದ್ದಿದ್ದು ಹೆಚ್ ಬಿ ಪರ್ಸೆಂಟ್ಗಿಂತ 2% ಕಡಿಮೆ ಆಗಿದೆ, ಬಿ ಪಿ ಫುಲ್ ಲೋ ಆಗಿದೆ, ಅದನ್ನು ಹೇಳ್ತಾಯಿದ್ರು. ಬ್ಯಾಲೆನ್ಸ್ ತೆಗೆದುಕೊಳ್ಳಿ, ಹೆಚ್ ಬಿ ಕಡಿಮೆ ಆಗೋದಕ್ಕೆ ಬಿಡಬೇಡಿ, ಸ್ವಲ್ಪ ಫ್ಲಡ್ ರೈಸ್ ಆಗೋ ಥರ ಏನಾದರೂ ಪಾಲಾಕು ಬುದ್ದು ಕುಂಬಳಕಾಯಿ ಜ್ಯೂಸ್ ಎಲ್ಲ ಕುಡೀರಿ ಅಂತ ಹೇಳಿದರು. ಸರಿ ಅಂತ ಹೇಳಿದ್ದೀನಿ. ಬಿ ಪಿ ಸ್ವಲ್ಪ ಲೋ ಇದೆ ಅಂತೆ, ಅದಕ್ಕೆ ನಿಂಬೆಹಣ್ಣು ಜ್ಯೂಸ್ಗೆ ಸ್ವಲ್ಪ ಸಾಲ್ಟ್ ಹಾಕೊಂಡು ಕುಡೀರಿ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಏನು ಫೆಟಲ್ ಆರ್ಡ್ರೇಟ್ ಬಂದು 151 ಇದೆ. ಸೊ ಅಷ್ಟೇ ಇವಾಗ ಯಶು ಕೆಲವೊಂದಷ್ಟು ಹೇಳಿದ ಸ್ನ್ಯಾಕ್ಸ್ ಬೇಕು ಅಂತ, ಅದನ್ನು ತಗೊಂಡು ವಾಪಸ್ ಮನೆಗೆ ಹೋಗ್ತಾಯಿದ್ದೀವಿ. ಮತ್ತು ಇವತ್ತು ಮೊಳಕೆ ಕಾಲು ಸಾಂಬಾರು ಮುಳಿತಾರೆ, ಊಟ ಮಾಡಿಬಿಟ್ಟು ಒಂದು ರೌಂಡು ಚೆನ್ನಾಗಿ ನಿದ್ದೆ ಮಾಡಬೇಕು, ಹೋಗಿ ಆಮೇಲೆ ಎದ್ಬಿಟ್ಟು ವೀಡಿಯೋಸ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ಎಷ್ಟು 12:40 ಅಷ್ಟೇ, 40 minutes ತಗೊಂಡಿದ್ದೀವಿ ಅಷ್ಟೇ. 40 minutes ಬೈತಾರೆ ನಮ್ಮ ಯಜಮಾನರು, ಯಾವಾಗ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಅಂತೀಯ ಅಂತ. ಯಾವಾಗ ಬೈದಿನಿ, ಸುಳ್ಳು ಹೇಳ್ತೀಯ, ಸುಳ್ಳು ಹೇಳ್ತಾ ಇದೀನಾ ಫ್ಯಾನ್ಸ್ಗೆಲ್ಲ, ಏನು ಅನ್ಕೊಳ್ಳಲ್ಲ ಗೊತ್ತಾರೆ ನಿನ್ ಚರಿ ಇಲ್ಲ ಅಂತ. ಇವಾಗ ಹೋಗೋಣ ಮನೆಗೆ, ಬನ್ನಿ. A few moments later. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಟೈಮ್ ಆಗಿದೆ 4:30, ಗೊತ್ತಾಗಿಲ್ಲ ನನಗೆ, ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಯಶುವನ್ನು ಎದುರಿಸ್ತಾ ಇವಾಗ ಒಂದು ಸ್ಕೂಲಿಂದ ಬಂದೆ ಇವಾಗಷ್ಟೇ, 4:30 ಬರ್ತೇನೆ, 4:45 ಮೇಲೆ ಬಂದುಬಿಟ್ಟು ಅವನಿಗೇನು ಮಾಡಿಬಿಟ್ಟೆ ಅಂದರೆ, ನಾನು ಸ್ವಲ್ಪ ದಿನದ ಹಿಂದೆ ಹುಷಾರಿರಲಿಲ್ಲ ಅವನಿಗೆ ಜಾಸ್ತಿ, ಸೊ ಅದಕ್ಕೆ ನಾನು ವೈಟ್ ಬ್ರೆಡ್ ಟೋಸ್ಟ್ ಮಾಡಿ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ತಿನ್ಸೋದಕ್ಕೆ ಅಂದರೆ ಊಟ ಮಾಡ್ತಾ ಇರಲಿಲ್ಲ, ಸೊ ಅದಾದರೂ ತಿಂದೆ ಅಂತ ಒಂದು 2 piece ಮಾಡಿಕೊಟ್ಟೆ ಬಟರ್ ಜೊತೆ ಟೋಸ್ಟ್ ಮಾಡಿಬಿಟ್ಟು. ಸೊ ಅವನಿವಾಗ ಅದೇ ಕುಂಬಿಟ್ಟಿದೆ ನನಗೆ, ಸ್ಕೂಲಿಂದ ಬಂದಾಗೆಲ್ಲ ಮಾಡ್ಕೊಡ್ಬೇಕು ಇವಾಗ, ಅಮ್ಮ ಬ್ರೆಡ್ ಕೊಡು, ಅಮ್ಮ ಬ್ರೆಡ್ ಕೊಡು, ವೈಟ್ ಬ್ರೆಡ್ ತಿನ್ನಬಾರ್ದು ಅಂದ್ರೂ ಕೇಳ್ತಾ ಇಲ್ಲ, ಅದೇ ಬೇಕು ಅದೇ ಬೇಕು ಅಂತಾನೆ, ಕೊಡ್ದೆ ಚೂರ ಗಲ್ತಾನೆ. ಸೊ ಇವಾಗ ವೈಟ್ ಬ್ರೆಡ್ ಮಾಡ್ಕೊಡ್ಬೇಕಂತೆ. ಸೊ ಇಲ್ಲಿ ಕಾಲು ಮೊಳಕೆ ಕಟ್ಟಿದೆ, ಹೆಸರು ಕಾಳು ಸ್ವಲ್ಪ ಬರ್ತಾ ಇದೆ ಇವಾಗ, ಪೂರ್ತಿಯಾಗಿ ಬಂದಿಲ್ಲ ಅದನ್ನ, ಇವಾಗ ಬರ್ತಾಯಿದೆ. ಎಷ್ಟು ಬ್ರೆಡ್ ಮಾಡಿಕೊಡೋಣ, ನಾನು ಇವತ್ತು ಹೋಗಿದ್ನಲ್ಲ ಅಲ್ಲಿ ಬ್ರೆಡ್ ಕೂಡ ತಂದೆ,
ಎತ್ಕೊಡು ಬಾಯಿ. ಬಟರ್ ಬಟರ್ ನಿಮ್ಗಲ್ಲ ಸರ್, ಒಂದು ಮಗಿದು ಕೊಡಲಮ್ಮ ನಿಮ್ಗೆ. ಬ್ರೆಡ್ ಅಷ್ಟೇ ನಿಂಗೆ ಇನ್ಮೇಲೆ ಮುಗಿತ್ ನಿಂದು ಎರಡು ಬ್ರೆಡ್ ಅಷ್ಟೇ. ಆಯ್ತು ಕೊಡ್ತೀನಿ ಬಾಯಿ. ಏನ್ ಹಿಂಗೆ ತರ್ತೀನಿ ನನ್ ಡೈರಿ ಮಿಲ್ಕ್ ತಿನ್ನಲ್ಲ. ಬೇಗ ಬಾ, ಹುಚ್ಚ ತಲೆ ಆಗ್ಬೇಡ. ನಿಮ್ ಪಪ್ಪ ಹೇಳಿದ್ರೆ ಮಾತ್ರ ಕೇಳ್ತೆ, ನಾನು ಹೇಳಿದ್ರು ಕೇಳಲ್ಲ. ನಾನೆಲ್ಲ ನೋಡ್ತೀನಿ ನಿಜಕ್ಕೆ. ನಿಮ್ಗೆ ಏನು ನಿಮ್ಗೆ ಹಾಕಕ್ ಬರಲ್ಲ. ಏನ್ ಗುಲಾಸ್ ಅದು ಡೈರಿ ಮಿಲ್ಕ್ ಆಮೇಲೆ ತಿನ್ಬಿಡು. ಬರೀ ಇದೆ ಒಂದು ಯಾವಾಗೂ ಚೆನ್ನಾಗಲ್ಲ. ಇವಾಗ ನಿಮ್ಗೆ ಹೇಳು, ತಮ್ಮ ಬೇಕಾ ತಂಗಿ ಬೇಕಾ? ತಮ್ಮ. ನಮ್ ಮಾವನ್ ಟ್ರೈನಿಂಗ್ ಇದೆಲ್ಲ ತಮ್ಮ ಬೇಕು ಅಂತ. ಏನ್ ಗೊತ್ತಾಗಿಲ್ಲ, ಇವಾಗ ನಾನು ಇದಾದ್ರು ಇರ್ತೇನೆ. ಅದೇ ಯಾರು ಇರ್ಬೇಕು ಅಂದ್ರೆ ಅವ್ನಿಗೆ ಯಾರು ಇರ್ಬೇಕು? ತಾತ. ತಾತ ತಾತನ ಅದ್ಗೀನಿ ಆಗೋದು. ತಾತ ಬೇಕು, ಯಾವಾಗ್ಲೂ ತಾತ ಇರ್ಬೇಕು. ತಾತ ಸ್ಕೂಲಿಂದ ಬಂದ ತಕ್ಷಣ ಕಾಣಿಸ್ಬೇಕು, ತಾತ ಸ್ಕೂಲ್ಗೆ ಹೋಗ್ಬೇಕು ಕಾಣಿಸ್ಬೇಕು. ಮನೇಲಿ ತಾತ ಇರ್ಬೇಕು ಯಾವಾಗ್ಲೂ. ಎಲ್ಲ ಕೇಳ್ತಾರೆ ಯಶು ಎಲ್ಲಿ, ಯಶು ಹಂಗಿದ್ದಾನೆ ಅಂತ. ಹೆಂಗಿದ್ಯಾ? ಸೂಪರ್ ಆಗಿದ್ದೀನಿ. ಅರ್ಜುನ್ ಬೇರೆ ಫೋನ್ ಕಲ್ತೀನಿ. ನೀವು ಹಂಗಿರ್ಬೇಕು ಅಂದ್ರೆ ಹೆಂಗಿರ್ಬೇಕು? ಸೂಪರ್ ಆಗಿ ಸೂಪರ್ ಆಗಿರ್ಬೇಕು ಅಂದ್ರೆ ಏನ ಚೀಟಿ ತಿನ್ಬೇಕಂತ ನೋಡಿ ಟಿಪ್ಸ್ ಕೊಡ್ತೇನೆ. ಅವನಂತೂ ನಾನ್ ವೆಜ್ ಪ್ರಿಯ. ಹಂಗೇನಿಲ್ಲ ಅಂದ್ರು ಒಂದ್ ಅಟ್ಲೀಸ್ಟ್ ಒಂದ್ ಪೀಸ್ ಆದ್ರೂ ಇರ್ಬೇಕು ಊಟಕ್ಕೆ. ನಾನ್ ವೆಜ್ ನಾನ್ ವೆಜ್ ನಾನ್ ವೆಜ್ ಐ ಹೇಟ್ ನಾನ್ ವೆಜ್ ಅಂತ. ಅವನ್ ಮಾತ್ರ ಇಷ್ಟ. ಇದೆರಡು ಮಾಡ್ಕೊಟ್ರೆ ಆರಾಮಾಗಿ ತಿನ್ಬಿಟ್ಟು ಓವರ್ಕ್ ಎಲ್ಲ ಬರೆದ್ಬಿಟ್ಟು 9 ಗಂಟೆಗೆ ಊಟ ಮಾಡ್ಬಿಟ್ಟು ಮಲ್ಕೋತೀನಿ. ಏನಾದ್ರೂ ನಾರ್ಮಲ್ ಡೇಸ್ ಆದ್ರೆ ಅದು ಬ್ರೆಡ್ ಮೊಟ್ಟೆನೂ ಹಾಕ್ತೀನಿ ನಾನು. ಮೊಟ್ಟೆ ಹಾಕ್ಬಿಟ್ಟು ಮಾಡ್ಕೊಡ್ತೀನಿ ಬ್ರೆಡ್ ಆಮ್ಲೆಟ್ ತರ, ಅದು ಚೆನ್ನಾಗಿರುತ್ತೆ, ಅದು ತಿಂತಾನೆ. ಒಟ್ಟಿನಲ್ಲಿ ಕುರ್ತೀನಿ ಜಾಸ್ತಿ ನನ್ ಮಗ. ಸೊ ನಂಗೆ ಸ್ವಲ್ಪ ಚಾಟ್ಸ್ ತಿನ್ಬೇಕು ಅಂತ ಅನಿಸ್ತಾ ಇತ್ತು, ಯಾಕಂದ್ರೆ ನಂಗೆ ಚಾಟ್ಸ್ ಅಂದ್ರೆ ತುಂಬ ಇಷ್ಟ ಮೊದಲಿಂದಾನು. ಬಟ್ ಇವಾಗ ಸ್ವಲ್ಪ ಜಾಸ್ತಿ ಇಷ್ಟ ಆಗತ್ತೆ. ಸೊ ಇವಾಗ ನಾನು ನಿಪ್ಪಟ್ ತಂದಿದ್ದೆ. ಸೊ ನಿಪ್ಪಟ್ ಮಸಾಲ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಇದು ಕಾಯಿನ್ ನಿಪ್ಪಟ್ಟು ಅಂತ ಕೇಳಿದ್ರೆ ಬೇಕ್ರಿಗಳಲ್ಲಿ ಕೊಡ್ತಾರೆ. ಸೊ ಒಂದು ಪ್ಲೇಟಲ್ಲಿ ಅದನ್ನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಹಾಗೆ ಹಿಂದಿನ ದಿನದಲ್ಲಿ ನಾನು ರೆಸಿಪಿ ಮಾಡಿದ್ದೆ ಆಲೂ ಬೋಂಡ. ಅದಕ್ಕೆ ಯೂಸ್ ಅಂದರೆ ಟಿಪ್ ಮಾಡ್ಕೊಂಡು ತಿನ್ನೋ ಥರ ಗ್ರೀನ್ ಚಟ್ನಿ ಮಾಡಿದ್ದೆ. ಸೊ ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ, ಏನಾದರೂ ಇನ್ಸ್ಟೆಂಟಾಗಿ ಮಾಡಿದ್ರೆ ಬೇಕಾಗತ್ತೆ ಅಂತ ಹೇಳಿ. ಸೊ ಅದೇ ಗ್ರೀನ್ ಚಟ್ನಿನ ನಿಪ್ಪಟ್ಟ ಮೇಲೆ ಹಾಕ್ಕೊಂಡಿದ್ದೀನಿ, ಎಷ್ಟು ಬೇಕೋ ಅಷ್ಟು. ಇದಕ್ಕೆ ಪುದೀನ, ಕೊತ್ತಂಬರಿ, ಶುಂಠಿ, ಹಾಗೆಯೇ ಹಸಿಮೆಣಸಿನ್ಕಾಯಿ, ಉಪ್ಪು ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ಸ್ವಲ್ಪ ಮೊಸರು ಕೂಡ ಹಾಕ್ಕೋಬೋದು ಬೇಕನ್ಸಿದ್ರೆ. ಸೊ ಇದಾದಮೇಲೆ ಇದಕ್ಕೆ ಸ್ವೀಟ್ ಚಟ್ನಿ ಹಾಕೋತಾ ಇದ್ದೀನಿ. ಸ್ವೀಟ್ ಚಟ್ನಿ ಅಂದರೆ ಹುಣಸೆ ಹಣ್ಣಿಂದು ಮತ್ತು ಡೇಟ್ಸ್ ಎರಡರದ್ದು ಚಟ್ನಿ ಬರುತ್ತೆ, ಅದು ರೆಡಿ ಸಿಗುತ್ತೆ. ನಾನು ಕೂಡ ರೆಡಿ ಚಟ್ನಿನ ತಂದಿಟ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಚಾಟ್ಸ್ ಯಾವಾಗೆಲ್ಲ ಮಾಡ್ತೀನಿ ಈ ದಹಿ ಪೂರಿ ಇದೆಲ್ಲ ಮಾಡಿದಾಗ ಹಾಕ್ಕೊತೀನಿ.
ಸೊ ಅದ್ರ ಮೇಲೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಹಾಗೆಯೇ ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ ಎರಡೂ ಹಾಕ್ಕೋತಾ ಇದ್ದೀನಿ. ಸೊ ನಿಮಗೆ ಬೇಕೆಂದರೆ ಕಾಂಗ್ರೆಸ್ ಕಡಲೆಬೀಜ, ಸೇವ್ ಇದೆಲ್ಲ ಹಾಕ್ಕೋಬೋದು. ಸೊ ನಾನು ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಮಳೆ ಜಾಸ್ತಿ ಇದೆ, ಏನಾದರೂ ಸ್ವಲ್ಪ ಖಾರ ಖಾರವಾಗಿ ತಿನ್ನಬೇಕು ಅನಿಸುತ್ತೆ. ಸೊ ಅದಕ್ಕೆ ನಾನು ಇನ್ಸ್ಟೆಂಟಾಗಿ ಚುರುಮುರಿ ಇದು ಎಲ್ಲ ಮಾಡ್ಕೋತಾ ಇರ್ತೀನಿ, ದಹಿ ಪೂರಿನೂ ಅವಾಗವಾಗ ಮಾಡ್ಕೋತಾ ಇರ್ತೀನಿ. ಸೊ ಇವಾಗ ನೋಡಿ, ಆಮೇಲಿಂದ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ, ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ. ಆ್ಯಪಲ್ ಟೊಮೆಟೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನನಗೆ ಸ್ವಲ್ಪ ಸಲಾಡ್ ಥರ ತಿನ್ನೋಕ್ಕೆ ಇಷ್ಟ, ಅದಕ್ಕೆ ಆ್ಯಪಲ್ ಟೊಮೆಟೊ ಎಲ್ಲ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ತಾಯಿದ್ದೀನಿ, ಖಾರ ಖಾರವಾಗಿರಲಿ ಅಂತೇಳಿ. ಗ್ರೀನ್ ಚಟ್ನಿ ಆಲ್ರೆಡಿ ಖಾರ ಇತ್ತು, ನನ್ನ ಮೇಲೆ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಮುಗೀತು, ರೆಡಿ ಆಯಿತು. ಏನಂತಾರೆ ಇದನ್ನ? ನಿಪ್ಪಟ್ಟು ಮಸಾಲ. ನಿಪ್ಪಟ್ಟೆ ಮಸಾಲನ? ಸೊ ನಿಪ್ಪಟ್ ಮಸಾಲ ಗ್ರೇಟ್ ಮಾಡಿದಂಥ ಕ್ಯಾರೆಟ್ ಎಲ್ಲ ಉಳಿದಿತ್ತು, ಅದನ್ನು ಹಾಕ್ಕೊಂಡು ಬೇಲ್ಪುರಿ ಕೂಡ ಮಾಡಿಕೊಂಡೆ, ಚೆನ್ನಾಗಿತ್ತು. ಸೊ ವಿಡಿಯೋ ಜೊತೆಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.